ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮನ್ಸಿ ತುಂಬಾ ಸಂತೋಷ ಆಯ್ತು. ಹೇತೆ, ನಿನಗೆ ಖುಷಿ ಆಯ್ತಾ? ಹೋಣ ಭವ, ಕಾಫಿ. ಏ, ಕಾಫಿ ಮ್ಯಾನೇಜರ್ ಕೊಡಮ್ಮ, ಬೇಗ ಲೋನ್ ಸ್ಯಾಂಕ್ಷನ್ ಮಾಡ್ಬಿಡ್ತಾರೆ. ತಗೊಳ್ಳಿ ಸರ್. ಸರ್, ತುಂಬಾ ತಮಾಷೆ ಮಾಡ್ತಾರೆ. ನಾನ್ ಸೀರಿಯಸ್ ಆಗಿ ಹೇಳಿದ್ರೆ ತಮಾಷೆ ಮಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲ ನನ್ನ ಕರ್ಮ. ಹೇಗಿರ್ತೀಯ? ರೆಡಿ ರೆಡಿ ರವಣ, ಬಾ. ಹಾಂ, ಕೊಡ ಕೈ. ಒಳ್ಳೇದಾಗ್ಲಿ. ಸರ್, ನೀವು ಒಂದು ಸೈನ್ ಮಾಡಿ ಸರ್. ಹಾ, ಅಣ್ಣ. ಇಲ್ಲೊಂದು ಸೈನ್ ಹಾಕಿ ಸರ್. ಸರಿ ಮೇಡಮ್, ನೆಕ್ಸ್ಟ್ ಪ್ರೋಸೆಸ್ ಅಲ್ಲ, ಮುಗಿದ ನಂತರ ನಿಮ್ಗೆ ಕಾಲ್ ಮಾಡ್ತೀನಿ ಮೇಡಮ್. ಸರ್, ಸ್ವಲ್ಪ ಅರ್ಜೆಂಟ್ ಇದೆ. ಯಾವಾಗ ಲೋನ್ ಸ್ಯಾಂಕ್ಷನ್ ಆಗ್ಬೋದು ಸರ್? ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರೋದ್ರಿಂದ ಆದಷ್ಟು ಬೇಗನೆ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮೇಡಮ್, ನಾನು ಇನ್ನು ಬರ್ತೀನಿ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಬರ್ತೀನಿ ಮೇಡಮ್. ಸರ್ ಭಾವ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ಖುಷಿನಾ? ಹ್ಞೂ ಕಣೆ. ಕಂಗ್ರಾಟ್ಸ್ ಅಕ್ಕ. ಥ್ಯಾಂಕ್ ಯು. ಇದೇ ಖುಷಿಗೆ ನಾ ಹೋಗಿ ಯಾವ್ದಾದ್ರು ಸ್ವೀಟ್ ಮಾಡ್ಕೊಂಡ್ ಬರ್ತೀನಿ. ಅದಕ್ಕೆ ನಿಮ್ಗೊಂದು ನೆಪ ಬೇಕು ಸ್ವೀಟ್ ಮಾಡಕ್ ಅಷ್ಟೇ ಅಲ್ವಾ? ಲೈ, ನನ್ ಮಗನೆ, ನಾನ್ ಏನ್ ಸ್ವೀಟ್ ಮಾಡಿದ್ರು ಎಲ್ಲಾರ್ಕಿಂತ ಜಾಸ್ತಿ ನೀನೇ ತಿನ್ನೋದು, ನೀನ್ ನನಗೆ ಹೇಳ್ತ್ಯಾ? ಒಳ್ಳೇದಾಗ್ಲಿ. ಈ ಮನೇಲಿರೋ ಹೆಂಗಸರು ಮಾತೆಲ್ಲ ಕೇಳ್ಕೊಂಡು ನಾನು ಸ್ವಂತ ಬಿಸ್ನೆಸ್ ಮಾಡ್ತೀನಿ, ಮಣ್ಣು ಮಸಿ ಮಾಡ್ತೀನಿ ಅಂತ ಮೆರೀತಾ ಇರೋರ್ಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ನೋಡ್ತಾ ಇರು. ಹೇ, ಏನಮ್ಮ ಅದು? ಅದು ಅಲ್ಲ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ರೂಮಲ್ಲಿ ಸೇರ್ಕೊಂಡಿದ್ಯಲ್ಲ, ಹೊರಗಡೆ ಯಾಕೆ ಬಂದಿಲ್ಲ? ಅಣ್ಣ, ಕತೆ ಪುಸ್ತಕ. ಕತೆ ಪುಸ್ತಕನಾ? ಇಂಥ ಕತೆ ಎಲ್ಲ ನನ್ನ ಹತ್ರ ಹೇಳಕ್ ಬರ್ಬೇಡ ನೀನು. ಹೇ ಕಳ, ಕಳ. ಮಾಮ, ಎಲ್ಲ ಹೇಳಕ್ ಹೋಗಿದ್ದು? ಅದು ಅಲ್ಲಿ ಬಿಸಿ ಬಿಸಿ ಬಜ್ಜಿ ಮಾಡ್ತಾರೆ ಮಾಮ, ತಿನ್ನೋಣ ಅಂತ ಹೋದೆ. ಆದ್ರೆ ಏನಾದ್ರೆ ಅದೇ ಬಜ್ಜಿ ಮಾಡೋ ಅಜ್ಜಿಗೆ ಹುಷಾರಿಲ್ದಿರ ಅಗ್ನಿ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಾಬ. ನಾನ್ ಬಿಡ್ತೀನ. ಅಲ್ಲೇ ದೂರದಲ್ಲಿ ಒಂದ್ ಶೆಟ್ರ್ ಅಂಗಡಿ ಇತ್ತು, ಅಲ್ಲಿ ಬೋಟಿ ಮಸಾಲ ಚೆನ್ನಾಗಿರುತ್ತೆ ಅಂತ ಯಾರು ಹೇಳಿದ್ರು ಮಾಮ, ನಾನು ಹೋದೆ. ಆದ್ರೆ ಮತ್ತೆ ಏನೋ ಆದ್ರೆ ನಾನೇನೋ ಬೋಟಿ ಗೊಜ್ಜು ಶೆಟ್ರ್ ಅಂಗಡಿ ಮಸಾಲ ಎಲ್ಲ ಹಾಕಿ ಸ್ಪೈಸಿಯಾಗಿ ಮಾಡಿರ್ತಾರೆ ಅನ್ಕೊಂಡೆ ಮಾಮ. ಆಮೇಲೆ ಗೊತ್ತಾಯ್ತು ಈ ಮಕ್ಕಳು ತಿಂತಾರಲ್ಲ 5 ರೂಪಾಯಿ ಬೋಟಿ, ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ಅಂತ ತುರುಕ್ ಬಿಟ್ಟು ಕೊಡ್ತಾ ಇದ್ರು. ನಾನು ಕೋಪ ಬಂದು ಅದನ್ನೇ ನಾಳಕ್ಕೆ ತಿಂದು ಬಿಟ್ಟು ದುಡ್ಡು ಕೊಡ್ತೀರಿ ಓಡ್ ಬಂದ್ಬಿಟ್ಟ ಮಾಮ. ನಿನ್ನ ಶೆಟ್ರ್ ಅಂಗಡಿಲಿ ಯಾರಾದ್ರೂ ಬೋಟಿ ಕೋಚ್ ಮಾಡ್ತಾರೇನ ಮಾಮ? ಮಾಡಲ್ವಾ ಹಾಗಾದ್ರೆ? ಯೋಚನೆ ಮಗನೇ. ಹೇಶೋ, ಏನ್ ನಿನ್ನ ರೂಮಲ್ಲಿ ಕುತ್ಕೊಂಡು ಪುಸ್ತಕ ಓದ್ಕೊಂಡು ಮೊಬೈಲ್ ನೋಡೋದಕ್ಕ? ನಾನು ನಿನಗೆ ಮದುವೆ ಮಾಡಿಸಿರೋದು? ಇನ್ನೇನ್ ಮಾಡ್ಬೇಕಣ್ಣ ನಾನು? ನನಗೆ ಇಷ್ಟ ಇಲ್ಲದೆ ಮದ್ವೆ ಮಾಡಿಸ್ಬಿಟ್ರಿ ಅಂತ ನಿಮ್ ಜೊತೆ ಜಗಳ ಮಾಡಿದಕ್ಕೂ ನನಗೆ ಮನ್ಸು ಬರ್ತಿಲ್ಲ ಅಣ್ಣ. ಯಾಕಂದ್ರೆ ಹೆತ್ತು ಮಗಳ ಬಗ್ಗೆ ಸ್ವಲ್ಪನೂ ಕರುಣೆ ಇಲ್ಲದೆ ಅಂತ ಪೊರ್ಕಿಗೆ ಮದ್ವೆ ಮಾಡಕ್ ಹೊರಟಿದ್ರಿ ನೀವು. ಅಂಥದ್ರಲ್ಲಿ ನಿನಗೆ ನಾನೆಲ್ಲ ಯಾವ ಲೆಕ್ಕ ಅಣ್ಣ ಹೇಳು.
ಹಂಗ್ ನೋಡಕ್ ಹೋದ್ರೆ ಆ ಸೂರಜ್ಗಿಂತ ಈ ಕರಿಕಾಳೇನೆ ಎಷ್ಟೋ ವಾಸಿ. ಈ ಮನೇಲಿರೋರ್ಗೆ ತಲೆಯಲ್ಲಿ ಬುದ್ಧಿ ಬೆಳೆಯುತ್ತೋ ಇಲ್ವೋ, ನಾಲ್ಗೆ ಮಾತ್ರ ಉದ್ದ ಆಗ್ತಾ ಇರುತ್ತೆ. ಇರೋದೇನ್ ಹೇಳಿದ್ರೆ ನೀವ್ ಯಾಕಣ ಕೋಪ ಮಾಡ್ಕೋತಿದ್ದೀರಾ? ಎಲ್ಲ ತಪ್ಪು ನೀವೇ ಮಾಡ್ಬಿಟ್ಟು ನಮ್ಮನ್ ಕಷ್ಟ ಪಡೋದಕ್ಕೆ ಹೇಳೋದು ಎಷ್ಟು ಸರಿಯಣ? ಹೌದೌದು, ಮದ್ವೆ ಆದ್ಮೇಲೂ ಗಂಡನ ಮನೆ ಕಳಿಸ್ದೆ ನಮ್ಮನೇಲಿ ಇಟ್ಕೊಂಡಿದೀನಲ್ಲ, ಅದೇ ನನ್ ತಪ್ಪು. ಇರು, ಎಲ್ಲದಕ್ಕೂ ಒಂದಂತ್ಯ ಹಾಡ್ಬಿಡ್ತೀನಿ. ಏಯ್ ನಡೆಯಲೈ. ಆಮಮ್ಮ ಬರ. ಅಶ್ ಬೇಬಿ, ಅಳ್ಬೇಡ ಬೇಬಿ. ನಿನ್ನ ಹತ್ರ ನನ್ ಕೈಲಿ ನೋಡಕ್ಕಾಗಲ್ಲ ಬೇಬಿ. ನಾನ್ ಏನ್ ಮಾಡ್ಬಾರ್ದು ತಪ್ಪು ಮಾಡಿದೆ? ಓದ್ಬೇಕು ಅಂತ ಆಸೆ ಪಡೋದು ತಪ್ಪ. ಈ ರೀತಿ ಯಾರಿಗೂ ಗೊತ್ತಿಲ್ದಿರೋ ತರ ಕದ್ದು ಮುಚ್ಚಿ ನಮ್ಮನೇಲಿ ನನ್ಗೆ ಓದೋದಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ನನ್ಗಿವಾಗ. ಎಲ್ಲ ನನ್ನ ಕರ್ಮ. ಇದೆಲ್ಲ ನಿನ್ ಮದ್ವೆ ಆದ್ನಲ್ಲ, ನಿನ್ ಮದ್ವೆ ಆಗಿದ್ರಿಂದನೇ. ಅಳಿಸಿದೆ ಹುಸಿಯಾಗಿದೆ, ಪ್ರೀತಿಯು ಬಲೆಯಾಗಿದೆ. ಅಳುವಿಗೂ ಇನ್ನೊಂದು ಕ್ಷಣನು ನನ್ನ ಕಣ್ ಮುಂದೆ ನಿಂತ್ಕೋಬೇಡ, ಮೊದಲು ಹೋಗೋ ಆಚೆ. ಬೇಬಿ ಹೋಗು. ಮರೆತರು ಮರೆಯಾಗದು ಮನ. ಅಶು ಬೇಬಿ ಂಥದು ಪ್ರೀತಿಯರ ಅಕ್ಷರ ಮೂರು ದಿಕ್ಕಲಿ ನಿಲ್ಲದು. ಉಸಿರಲ್ಲಿ ಉತ್ತರವಿಲ್ಲ, ಕೂಡಿಟ್ಟ ಕನಸುಗಳೆಲ್ಲ ಕಣ್ಣೀರಲ್ಲಿ ಒಂದೊಂದಾಗಿ ಕರಗಿದೆ. ಅಳಿಸಿದೆ ಹುಸಿಯಾಗಿದೆ, ಪ್ರೀತಿಯು ಬಲಿಯಾಗಿದೆ. ಆ